ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ ಖಂಡಿಸಿ ಪೌರಕಾರ್ಮಿಕರು ಎರಡು ದಿನಗಳಿಂದ ನಡೆಸುತ್ತಿದ್ದ ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ ಸ್ಪಂದಿಸಿ ಪೌರಕಾರ್ಮಿಕರು ಮುಷ್ಕರ ಅಂತ್ಯಗೊಳಿಸಿದರು. ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ, ಯಾರೇ ತಪ್ಪು ಮಾಡಿರಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಏನು ಕ್ರಮ ಜರುಗಿಸಬೇಕು ಅದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡುತ್ತಾರೆ. ಪೌರಕಾರ್ಮಿಕರ ಸೇವೆ ಅಮೂಲ್ಯವಾದ ಸೇವೆ. ಎರಡು ದಿನಗಳಿಂದ ಸೇವೆ ಸ್ಥಗಿತದಿಂದ ಪಟ್ಟಣದ ಜನರಿಗೆ ಅನಾನುಕೂಲ ಆಗಿದ್ದು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಎಂಬ ಮನವಿಗೆ ಸ್ಪಂದಿಸಿದ ಪೌರಕಾರ್ಮಿಕರು ಮುಷ್ಕರ ಅಂತ್ಯಗೊಳಿಸಿದರು. ಇದೇ ಸಂದರ್ಭದಲ್ಲಿ ಅಥಣಿ ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ, ಸಿಪಿಐ ರವೀಂದ್ರ ನಾಯ್ಕೋಡಿ, ಅಥಣಿ ತಹಸೀಲ್ದಾರ್, ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಸದಾಶಿವ ಬುಟಾಳಿ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಆ ನಿಟ್ಟಿನಲ್ಲಿ ಮುಂದೆ ನಾವು ಜಾಗೃತಿಯನ್ನು ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಿಮ್ಮ ಮುಷ್ಕರವನ್ನು ಹಿಂಪಡ್ಕೋಬೇಕು. ನಿಮ್ಮ ಸೇವೆ ನಮಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ದಂಡಾಧಿಕಾರಿಗಳ ಜೊತೆಗೂ ಕೂಡ ಚರ್ಚೆಯನ್ನು ನಾವು ಮಾಡಿದ್ವಿ. ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮವನ್ನು ತಗೋಬೇಕು ಅದನ್ನು ಕ್ರಮವನ್ನು ಖಂಡಿತವಾಗಿ ನಾವು ಮಾಡ್ತೀವಿ. ಇದರಲ್ಲಿ ಯಾವುದೇ ಥರದ ಮುಲಾಜಕ್ಕೆ ಒಳಗಾಗಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ, ಅಥಣಿ ಪಟ್ಟಣಕ್ಕೆ ನಿನ್ನಿಂದ ನೀರು ಸರಬರಾಜು ನಿಂತಿದೆ, ಸ್ವಚ್ಛತಾ ಕಾರ್ಯ ನಿಂತಿದೆ, ಬೀದಿ ದೀಪಗಳ ಹತ್ತದೇ ಇರತಕ್ಕಂಥದ್ದು ನಾವೆಲ್ಲೂ ಕೂಡ ನೋಡಿದ್ವಿ. ಇದರಿಂದ ಭಾಳಷ್ಟು ಅಸ್ತವ್ಯಸ್ತ ವ್ಯವಸ್ಥೆ ಪಟ್ಟಣದಲ್ಲಿ ಪ್ರಾರಂಭ ಆಗಿದೆ. ಈ ಒಂದು ಘಟನೆಯಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆಯನ್ನು ಆಗ್ತಕ್ಕಂಥದ್ದು ಕೂಡ ನಾವೆಲ್ಲ ಮತ್ತು ನೀವು ಕೂಡ ಗಮನಿಸಿದ್ದೀವಿ.